ನಮಸ್ಕಾರ, ನಾನು ಡಾಕ್ಟರ್ ಚಂದನ. ಇವತ್ತು ನಾವು ಮಾತಾಡುವಂತಹ ವಿಷಯ ಡಯಟ್ ಫಾರ್ ಒಬೆಸಿಟಿ ಆರ್ ಫಾರ್ ವೆಯ್ಟ್ ಲಾಸ್ ಅಂತ. ನಾವು ಏನು ತಿಂದರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಯಾವ ಥರ ನ್ಯೂಟ್ರಿಷನ್ ತಿನ್ನಬೇಕು ನಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅದ್ರ ಬಗ್ಗೆ ಮಾತಾಡೋಣ ವಿಷಯ ಇವತ್ತು. ನ್ಯಾಚುರೋಪತಿಯಲ್ಲಿ ನಾವು ನೋಡಿದ ಹಾಗೆ ವೆಯ್ಟ್ ಲಾಸ್ಗೆ ಡಯಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡಯಟ್ ಅಂದರೆ ನಮಗೆ ತಿನ್ನುವ ಆಹಾರ ಯಾವ ರೀತಿ ಇರಬೇಕು, ಹೇಗಿರಬೇಕು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತ ನಾವು ಪ್ರೀವಿಯಸ್ ಎಪಿಸೋಡಲ್ಲಿ ನೋಡಿದ್ವಿ. ಇವಾಗ ನಾವು ನೋಡ್ತಿರೋದು ಡಯಟಲ್ಲಿ ಏನಿರುತ್ತೆ. ಮೇನಾಗಿ ಮುಖ್ಯವಾಗಿ ಡಯಟಿನಲ್ಲಿ ನಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಯಾವುದು ಅಂತ ನೋಡಿದ್ರೆ ನಮಗೆ ಪ್ರೋಟೀನ್ಸ್ ಆಗಿರಬಹುದು, ಕಾರ್ಬೋಹೈಡ್ರೇಟ್ಸ್ ಆಗಿರಬಹುದು, ಅಥವಾ ಫ್ಯಾಟ್ ಅಥವಾ ಕೊಬ್ಬಿನ ಅಂಶ ಏನಿದೆ ಇದೆಲ್ಲ ನಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ. ಇದೆಲ್ಲ ನಮಗೆ ದೇಹಕ್ಕೆ ಅವಶ್ಯಕವಾಗಿರುವಂತಹ ಮೇಜರ್ ಫುಡ್ ಕ್ವಾಂಟಿಟೀಸ್. ನೆಕ್ಸ್ಟ್ ನಮಗೆ ಬರುವಂಥದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್, ಅಂದರೆ ನಮ್ಮ ದೇಹಕ್ಕೆ ತುಂಬ ಅವಶ್ಯಕ ಆದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಏನಿದ್ರೆ ಸಾಕು. ಇದರಲ್ಲಿ ಯಾವ್ಯಾವ್ದಪ್ಪ ಅಂತ ನೋಡಿದ್ರೆ ಮೊದಲನೇದು ವೈಟಮಿನ್ಸ್, ನೆಕ್ಸ್ಟ್ ಮಿನರಲ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ನಾವು ತುಂಬ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ನ ಮರಿತೀವಿ. ಏನು ಅಂದರೆ ವಾಟರ್ ಅಥವಾ ನೀರು ಕುಡಿಯುವುದು ತುಂಬ ಅವಶ್ಯಕ, ಜೊತೆಗೆ ಫೈಬರ್ ಅಥವಾ ರಫೇಜ್ ನಮಗೆ ನಮ್ಮ ಡಯಟಿನಲ್ಲಿರೋದು ತುಂಬ ಮುಖ್ಯ. ನಾವು ಡೈಲಿ ಕ್ಯಾಲರಿ ಇಂಟೇಕ್ ಎಷ್ಟಿರಬೇಕು ಅಂತ ನೋಡಿದ್ರೆ ಒಂದು ಪರ್ಸನಿಗೆ, ಒಂದು ಮೇಲ್ ಪರ್ಸನಿಗೆ 2,200-3,000 ಕ್ಯಾಲರಿಯಷ್ಟು ಒನ್ ಡೇಗೆ ಇಂಟೇಕ್ ಇರ್ಬೋದು. 2,200 ತುಂಬ ಏನಾದರೂ ಸೆಡೆಂಟರಿ ಕೆಲಸ ಮಾಡ್ತಿರೋದು, ಕೂತು ಮಾಡುವಂತಹ ಕೆಲಸ ಮಾಡ್ತಿದ್ರೆ 2,200 ಕ್ಯಾಲರಿಯಷ್ಟು ಸಾಕು. ಅದೇ ನಾವು ತುಂಬ ಆ್ಯಕ್ಟಿವ್ ಆಗಿರುವಂತಹ ಕೆಲಸ ಅಂದರೆ ನಾನು ಓಡಾಡ್ತೀನಿ ಜಾಸ್ತಿ, ಈ ಫಾರ್ಮರ್ಸ್ ಇರಬಹುದು ಅಥವಾ ಮಿಸ್ತ್ರಿಗಳಿರಬಹುದು ಅವ್ರು ಮಾಡುವಂಥ ಕೆಲಸ ತುಂಬ ಆ್ಯಕ್ಟಿವ್ ಇರುತ್ತೆ. ಈ ಥರ ಕೆಲಸ ಮಾಡೋದಕ್ಕೆ ನಮಗೆ 3,000 ಅಷ್ಟು ಕ್ಯಾಲರೀಸ್ ಬೇಕಾಗುತ್ತೆ. ಈ ನಾವು ತಿನ್ನುವ ಆಹಾರ ನಮಗೆ ದೇಹದಲ್ಲಿ ಕ್ಯಾಲರಿ ಅಥವಾ ಎನರ್ಜಿ ಕೊಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ನಮಗೆ ಮೇನಾಗಿ ಸಹಾಯ ಮಾಡುವಂಥದ್ದು ಫ್ಯಾಟ್. ಈ ಫ್ಯಾಟ್ ನಮಗೆ ಇಮಿಡಿಯೇಟಾಗಿ ಎನರ್ಜಿ ಕೊಡಲ್ಲ, ಇದು ನಮಗೆ ಸ್ಟೋರ್ಡ್ ಎನರ್ಜಿ ಅಥವಾ ಸ್ಲೋ ರಿಲೀಸ್ ಆಫ್ ಎನರ್ಜಿ ಕೊಡುತ್ತೆ. ಮೇನಾಗಿ ನಮಗೆ ಇಮಿಡಿಯೇಟಾಗಿ ಎನರ್ಜಿ ಕೊಡುವಂಥದ್ದು ನಮಗೆ ಕಾರ್ಬೋಹೈಡ್ರೇಟ್ಸ್ ಆಗಿರುವಂಥದ್ದು. ಕಾರ್ಬೋಹೈಡ್ರೇಟ್ಸ್ ನಮಗೆ ಒಂದು 4 ಅಥವಾ 3.5 ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ಕೊಡುತ್ತೆ 1 ಗ್ರಾಮಿಗೆ. ನೆಕ್ಸ್ಟ್ ಬರುವುದು ಪ್ರೋಟೀನ್. ಪ್ರೋಟೀನ್ ನಮಗೆ 4 ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ಕೊಡುತ್ತೆ 1 ಗ್ರಾಮಿಗೆ. ಈ ಫ್ಯಾಟ್ ನಮಗೇನಿದೆಯೋ 9 ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ಕೊಡುತ್ತೆ. ಈ ಫ್ಯಾಟ್ ನಮಗೆ ಇಮಿಡಿಯೇಟಾಗಿ ಕೊಡೋದಿಲ್ಲ, ನಿಧಾನವಾಗಿ ಸ್ಟೋರ್ಡ್ ಫ್ಯಾಟ್ ಆಗಿ ಕೊಡುತ್ತೆ. ನಾವು ತಿನ್ನುವ ಆಹಾರ ಕಾರ್ಬೋಹೈಡ್ರೇಟ್ ರಿಚ್ ಆಗಿದ್ದರೆ ಅದು ಇಮಿಡಿಯೇಟಾಗಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಎನರ್ಜಿ ಕೊಡುತ್ತೆ. ಎಕ್ಸಾಂಪಲ್ಲಾಗಿ ಶುಗರ್ ಆಗಿರಬಹುದು. ನಾವು ಸಕ್ಕರೆ ತಿಂದ ತಕ್ಷಣ ನಮಗೆ ಗ್ಲುಕೋಸ್ ಸರ್ಜ್ ಅಂತ ಹೇಳ್ತೀವಿ, ದೇಹದಲ್ಲಿ ಇಮಿಡಿಯೇಟಾಗಿ ನಮಗೆ ಎನರ್ಜಿ ಫೀಲ್ ಆಗುತ್ತೆ. ಆದರೆ ಅದೇ ಸಕ್ಕರೆ ನಮಗೆ ಹೆಚ್ಚು ಜಾಸ್ತಿ ತಿಂದರೆ, ನಮ್ಮ ಲಿಮಿಟ್ಗಿಂತ ಜಾಸ್ತಿ ತಿಂದರೆ ಏನಾಗುತ್ತಪ್ಪ ಅಂತ ನೋಡಿದ್ರೆ ಆ ಸಕ್ಕರೆ ನಮಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ದೇಹದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಆ ಸಕ್ಕರೆ ಹಾಗೆಯೇ ನಮ್ಮ ಲಿವರ್ ಅಥವಾ ನಮ್ಮ ಅಬ್ಡೋಮಿನಲ್ ಆರ್ಗನ್ ಸುತ್ತಲೂ ಡೆಪಾಸಿಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಇದಕ್ಕೆ ಕಾರಣ ನಾವು ಡಯಟ್ ರೆಸ್ಟ್ರಿಕ್ಷನ್ ಮಾಡ್ಕೊಳ್ಳದೆ ಇರುವಂಥದ್ದು ಅಥವಾ ನಾವು ಏನು ತಿಂತಿದ್ದೀವಿ ಎಷ್ಟು ತಿಂತಿದ್ದೀವಿ ಅಂತ ಗಮನಿಸದೆ ತಿನ್ನುವಂಥದ್ದು ಇದರಿಂದ ಆಗುವಂತಹ ಒಂದು ಸೈಡ್ ಎಫೆಕ್ಟ್ಸ್. ಈಗ ವೆಯ್ಟ್ ಲಾಸ್ಗೆ ಏನು ಮಾಡಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಇರಬೇಕು. ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಹೇಗಿರಬೇಕು? ನಾವು ತಿನ್ನುವ ಆಹಾರ ಕರೆಕ್ಟಾಗಿ ತಿನ್ನಬೇಕು. ಏನೇ ಒಂದು ವಿಷಯ ಒಂದು ಸ್ವಲ್ಪ ಲಿಮಿಟ್ಗಿಂತ ಹೆಚ್ಚು ತಿಂದರೆ ಅದು ವಿಷ ಆಗುತ್ತೆ ಅಂತ ನಾವು ಕೇಳಿರಬಹುದು. ಅಮೃತ ಕೂಡ ವಿಷ ಆಗುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಲಿಮಿಟ್ನ ಮೀರಿದ್ರೆ. ಸೊ ಇವಾಗ ನಾವು ಏನು ಮಾಡಬೇಕು, ಅದನ್ನು ಲಿಮಿಟಿಗೆ ತರಬೇಕು, ರೆಸ್ಟ್ರಿಕ್ಷನಿಗೆ ತರಬೇಕು. ಎಷ್ಟು ಲಿಮಿಟ್ ಅಂತ ನೋಡಿದ್ರೆ ಯೋಗದಲ್ಲಿ ಒಂದು ಶ್ಲೋಕ ಇದೆ, ಮಿತಾಹಾರ ಶ್ಲೋಕ ಅಂತ. ಸುಸ್ನಿಗ್ಧ ಮಧುರಾಹಾರ ಚತುರ್ಥಾಂಶ ವಿವರ್ಜಿತ ಭುಜ್ಯತೆ ಶಿವ ಸಂಪ್ರೀತಿ ಮಿತಾಹಾರಸ ಉಚ್ಯತೆ ಅಂತ. ಅಂದರೆ ನಮ್ಮ ಹೊಟ್ಟೆ 1/4 ಅಷ್ಟು ಖಾಲಿ ಇರಬೇಕು ಅಂತ. ನಾವು ತಿಂದ ಆಹಾರದ ನಂತರ 1/4 ಆಫ್ ಅವರ್ ಅಬ್ಡಮನ್ ಶುಡ್ ಬಿ ಲೆಫ್ಟ್ ಎಂಟಿ. ಎಷ್ಟು ಅದಕ್ಕೆ ಅಂತ 1/4 ಅಂದರೆ 3/4 ನಾವು ಫುಲ್ ಊಟದಿಂದ ತುಂಬಿಸ್ಕೊಳ್ಳುವಂಥದ್ದು ಅಲ್ಲ. ನಮ್ಮ ಊಟ ಮಾಡುವಂಥದ್ದು ಹಾಫ್ ಅಷ್ಟು ಹೊಟ್ಟೆನ ತುಂಬಿಸ್ಬೇಕು. ನೀರಿನ ಅಂಶ ಏನಿದೆ 1/4 ಆಫ್ ದಿ ಅಬ್ಡಮನ್ ಶುಡ್ ಬಿ ಫಿಲ್ಡ್ ವಿತ್ ದಿಸ್ ಫ್ಲೂಯಿಡ್ ಅಥವಾ ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ. ಇದು ನಮಗೆ ಬರುವಂತಹ ವಾಟರ್ ಕಂಟೆಂಟ್ ಯಾವುದಿಂದ, ರಸಮ್ ಆಗಿರಬಹುದು, ಸಾಂಬಾರ್ ಆಗಿರಬಹುದು, ಅಥವಾ ಯಾವುದೇ ಥರ ಬಟರ್ ಮಿಲ್ಕ್, ಅದರಿಂದ ಬರುವಂತಹ ನೀರಿನ ಕ್ವಾಂಟಿಟಿ ನಮ್ಮ ಅಬ್ಡಮನ್ನ 1/4 ಕ್ವಾಂಟಿಟಿಯಷ್ಟು ಫಿಲ್ ಮಾಡಬೇಕು. ರೆಸ್ಟ್ 1/4 ಆಫ್ ದ ಕ್ವಾಂಟಿಟಿ ಏನು ಕಾಲು ಭಾಗ ಇದೆ ಅದು ಗಾಳಿ ಅಥವಾ ಫ್ರೀಯಾಗಿ ಹಾಗೆ ಬಿಡಬೇಕು ಅಂತ. ಈ ಕಾಲು ಭಾಗ ಖಾಲಿಯಾಗಿ ಬಿಟ್ಟರೆ ಮಿಕ್ಸಿಂಗ್ ಆಫ್ ದ ಫುಡ್ ಅಥವಾ ಚರ್ನಿಂಗ್ ಏನಾಗುತ್ತೆ, ಡೈಜೆಷನ್ ಹೊಟ್ಟೆಲಿ ಏನಾಗುತ್ತೆ ಅದು ತುಂಬ ಚೆನ್ನಾಗಾಗತ್ತೆ. ಅದಕ್ಕೆ ಇದರಲ್ಲಿ ಜಾಪನೀಸಲ್ಲೂ ಇದೇ ಕಾನ್ಸೆಪ್ಟ್ ಇದೆ, ಹರ ಹಚಿ ಬೂ ಅಂತ. ಈ ಕಾನ್ಸೆಪ್ಟು ನಮ್ಮ ಹೊಟ್ಟೆಯ 80% ಅಷ್ಟೇ ಫಿಲ್ ಮಾಡಬೇಕು, ಮಿಕ್ಕಿದ 20% ಅಥವಾ 1/4 ಆಫ್ ದ ಸ್ಟಮಕ್ ಶುಡ್ ಬಿ ಲೆಫ್ಟ್ ಎಂಟಿ ಅಂತ. ಇದರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗತ್ತೆ, ನಮಗೆ ಆ ಡೈಜೆಸ್ಟ್ ಆಗಿರುವಂಥ ಫುಡಿನ ಅಸಿಮ್ಯುಲೇಷನ್ ಅಥವಾ ಅದು ನಮ್ಮ ಬಾಡಿಗೆ ತಗೊಳ್ಳುವಂತಹ ಶಕ್ತಿ ನಾರ್ಮಲ್ ಆಗುತ್ತೆ, ಈಸಿಯಾಗುತ್ತೆ, ಬಾಡಿಗೆ ಓವರ್ ವೆಯ್ಟ್ ಅಥವಾ ಬರ್ಡನ್ ಆಗೋದಿಲ್ಲ. ಇದು ಮಿತಾಹಾರ ಕಾನ್ಸೆಪ್ಟ್.
ಇದರಲ್ಲಿ ನಮಗೆ ಏನು ಹೇಳ್ತಾರೆ ಇನ್ನ ಅಂದರೆ, ನಾವು ತಿನ್ನುವ ಆಹಾರ ಹೇಗಿರಬೇಕು ಅಂದರೆ ಸಾಫ್ಟ್ ಫುಡ್ ಇರಬೇಕು, ವೆಲ್ ಲೂಬ್ರಿಕೇಟೆಡ್ ಇರಬೇಕು, ಅದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು. ಹೆವಿಯಾಗಿ ಈ ರಿಫೈನ್ಡ್ ಫುಡ್ಸ್ ಅನ್ನೋದನ್ನ ಅವಾಯ್ಡ್ ಮಾಡಿ ಸಾಫ್ಟ್ ವೆಲ್ ಲೂಬ್ರಿಕೇಟೆಡ್ ಸ್ವೀಟ್ ಆಗಿರುವಂತಹ ಫುಡ್ ತಗೊಳ್ಳೋಕ್ಕೆ ಹೇಳ್ತಾರೆ. ಜೊತೆಗೆ ಏನಪ್ಪ ಅಂತ ಹೇಳ್ತಾರೆ ಅಂದರೆ, ಈ ಕಾನ್ಸೆಪ್ಟಲ್ಲಿ ನಮಗೆ ನಮ್ಮ ಒಳಗಡೆ ಇರುವ ದೇವರನ್ನು ಪ್ರಸನ್ನ ಮಾಡೋದಕ್ಕೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟನ್ನ ಎಷ್ಟೊಂದು ಜನ ದೇವರನ್ನ ಬಿಲೀವ್ ಮಾಡದೇ ಇರೋರು ಏನು ಹೇಳ್ಬೋದು, ಇದು ಏನಿದು ಮನುಷ್ಯನಲ್ಲಿ ಹೇಗೆ ದೇವರು ಅಂತೆಲ್ಲ ಹೇಳ್ಬೋದು. ಆದರೆ ಈ ಕಾನ್ಸೆಪ್ಟಿನ ಹಿಂದೆ ಇರುವ ಅರ್ಥ ಏನು ಅಂತ ನೋಡಿದ್ರೆ, ನಮ್ಮ ಒಳಗಡೆ ಇರುವಂಥ ಆ ಶಕ್ತಿ, ನಮಗೆ ಆ ಡೈಜೆಸ್ಟಿವ್ ಪವರ್ನ ಎಷ್ಟಾಗತ್ತೋ ಅಷ್ಟು ಆಪ್ಟಿಮಮ್ ಲೆವೆಲ್ಗೆ ಯುಟಿಲೈಸ್ ಮಾಡ್ಕೋಬೇಕು. ಅದನ್ನು ಜಾಸ್ತಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡು, ಅದನ್ನು ಸ್ಟ್ರೈನ್ ಕೊಟ್ಟು ಅಥವಾ ಏನು ತಿಂದೆ ಓವರ್ ಯೂಸ್ ಮಾಡಿಕೊಂಡು ಆ ಥರ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ರೋಗಗಳು ಬರೋಕ್ಕೆ ಚಾನ್ಸಸ್ ಅಧಿಕ. ಅದರಿಂದ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಮಿತಾಹಾರ ಅಥವಾ ವೆಲ್ ಡೈಜೆಸ್ಟಬಲ್ ಫುಡ್ ತೊಗೊಂಡಾಗ ನಮಗೆ ವೆಯ್ಟ್ ಲಾಸ್ ಆಗೋದು ತುಂಬ ಈಸಿಯಾಗಿ ಆಗುತ್ತೆ. ನ್ಯಾಚುರೋಪತಿ ಮತ್ತು ಯೋಗ ಸಿಸ್ಟಮ್ಮು ಮಿತಾಹಾರ ಕಾನ್ಸೆಪ್ಟ್ನ ತುಂಬ ಬಿಲೀವ್ ಮಾಡುತ್ತೆ. ನೆಕ್ಸ್ಟ್ ಬರುವ ಪ್ರಾಡಕ್ಟ್ ಏನು ಅಪ್ಪ, ನಾವು ಏನು ಯೋಚನೆ ಮಾಡ್ತೀವಿ ಅಂತ ಅಂದರೆ, ಈ ಡಯಟ್ ಅಥವಾ ನ್ಯೂಟ್ರಿಷನಲ್ಲಿ ನಾವು ತುಂಬ ಯೋಚನೆ ಮಾಡುವಂಥದ್ದು ಫೋರ್ ವೈಟ್ಸ್ ಅಂತ. ನಾಲ್ಕು ಬೆಳ್ಳಕ್ಕಿರುವಂಥ ಪ್ರಾಡಕ್ಟ್ಸ್ನ ನಾವು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಯಾವುದಿದು ಅಂತ ಅಂದರೆ, ಶುಗರ್ ಫಸ್ಟ್ ಒನ್, ಸೆಕೆಂಡ್ ಒನ್ ಬಂದು ಮೈದಾ ಅಥವಾ ರಿಫೈನ್ಡ್ ಫ್ಲೋರ್ ಆಗಿರುತ್ತೆ, ಥರ್ಡ್ ಉಪ್ಪಿನ ಅಂಶ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ, ಫೋರ್ತ್ ಪ್ರಾಡಕ್ಟ್ ಅಂದು ನಮಗೆ ಇದೆಲ್ಲ ಆಗ ಜೊತೆಗೆ ಈ ಬೇಕ್ಡ್ ಐಟಮ್ಸ್, ಇದೆಲ್ಲ ಮೂರನ್ನು ಸೇರಿ ಮಾಡ್ತೀವಲ್ಲ ಬೇಕ್ಡ್ ಐಟಮ್ಸ್ ಅಥವಾ ರೈಸ್ ಇರಬಹುದು, ಇದನ್ನೆಲ್ಲ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ ಅಥವಾ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಯೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಈ ವೈಟ್ಸ್ ಯೂಸ್ ಮಾಡೋಗೋಸ್ಕರ ಅದರಲ್ಲಿ ಉಳಿದಿರುವ ಅಂಶ ಬರೀ ಗ್ಲೂಕೋಸ್ ಅಷ್ಟೇ ಇರುತ್ತೆ, ಯಾಕಂದರೆ ಅದನ್ನು ರಿಫೈನ್ ಮಾಡಿ ಮಾಡಿ ಅದರಲ್ಲಿರುವಂಥ ಎಲ್ಲ ಎನರ್ಜಿನೂ ತೆಗೆದುಬಿಟ್ಟು, ಎಲ್ಲ ನ್ಯೂಟ್ರಿಯೆಂಟ್ಸು ತೆಗೆದುಬಿಟ್ಟು ಬರೀ ಅದರಲ್ಲಿ ರಿಫೈನ್ಡ್ ಗ್ಲೂಕೋಸ್ ಅಷ್ಟೇ ಇರುವಂಥದ್ದು. ಸೊ ನಾವು ಇದನ್ನು ತೊಗೊಂಡಾಗ ನಮ್ಮ ಬಾಡಿಗೆ ಬರೀ ಗ್ಲೂಕೋಸ್ ಅಷ್ಟೇ ಸಿಗುತ್ತೆ, ಇಮಿಡಿಯೇಟ್ ಎನರ್ಜಿ ಸಿಗುತ್ತೆ, ಅದಾದ ನಂತರ ಎನರ್ಜಿ ಡೌನ್ ಆಗೋಗುತ್ತೆ. ಇದರಿಂದ ನಮಗೆ ಸ್ಪೈಕ್ಸ್ ಆಫ್ ಗ್ಲೂಕೋಸ್ ಆಗೋಗೋಸ್ಕರ ವೆಯ್ಟ್ ಲಾಸ್ ಆಗೋದು ಕಡಿಮೆ, ಕ್ರೇವಿಂಗ್ಸ್ ಆಗೋದು ಜಾಸ್ತಿ. ಕ್ರೇವಿಂಗ್ಸ್ ಆಗ್ತಾ ಆಗ್ತಾ ಯಾವಾಗ ಸ್ಪೈಕ್ ಕಡಿಮೆ ಆಗುತ್ತೋ ಗ್ಲೂಕೋಸ್ದು, ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಕ್ರೇವಿಂಗ್ಸ್ ಆದರೆ ಏನು ಅಂತ ಅಂತೀವಿ, ಕ್ರೇವಿಂಗ್ ಆದರೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ, ಮತ್ತೆ ತಿಂದಾಗ ಮತ್ತೆ ಇನ್ನಷ್ಟು ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಲಾಸಿಗೆ ತುಂಬ ತೊಂದರೆ ಆಗುತ್ತೆ ಇದು. ಅದಕ್ಕೆ ನಾವು ಏನಕ್ಕೆ ಶಿಫ್ಟ್ ಮಾಡ್ಕೋಬೇಕು, ಎಷ್ಟಾಗತ್ತೋ ಅಷ್ಟು ಹೋಲ್ಸಮ್ ಫುಡ್, ಅಂದರೆ ನೇಚರಲ್ಲಿ ಹೇಗೆ ಸಿಗುತ್ತೋ ಹಾಗೆ ತೊಗೊಳ್ಳೋವಂಥದ್ದು, ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರಬಹುದು, ಇದನ್ನೆಲ್ಲ ಹಾಗೆಯೇ ಡೈರೆಕ್ಟಾಗಿ ತೊಗೊಂಡು ಅದನ್ನು ವಾಶ್ ಮಾಡಿ ಅದನ್ನು ತೊಗೊಂಡ್ರೆ, ಯಾಕಂದರೆ ಈಗ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಆಗೋಗೋಸ್ಕರ ಅದನ್ನು ಉಪ್ಪು ನೀರಲ್ಲಿ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಗೆಯೇ ತೊಗೊಳ್ಳೋದು ಎಷ್ಟೋ ಅಷ್ಟು ಬೆಟರ್. ಇದನ್ನು ಎಷ್ಟೊಂದು ಜನ ಹೇಳ್ತಾರೆ ಜ್ಯೂಸ್ ಆಗಿ ತೊಗೊಳ್ಳಿ ಅಂತ. ಜ್ಯೂಸಸ್ ಆರ್ ಗುಡ್ ಓನ್ಲಿ ಫಾರ್ ಪೀಪಲ್ ಯಾರು ಅವರಿಗೆ ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಓಲ್ಡ್ ಏಜಲ್ಲಾಗಿರ್ಬಹುದು ಅಥವಾ ತುಂಬ ಚಿಕ್ಕ ಮಕ್ಕಳಿಗಾಗಿರ್ಬಹುದು, ಅಂಥವರಿಗೆ ಜ್ಯೂಸನ್ನು ಕುಡಿಸ್ಬಹುದು. ಈ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತೊಗೊಳ್ಳೋಗೋಸ್ಕರ ನಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಫೈಬರ್ ಕಂಟೆಂಟ್ ಇನ್ನ ಬಾಡಿ ಜಾಸ್ತಿ ಆಗುತ್ತೆ. ಈ ಫ್ರೂಟ್ಸ್ ಬಲ್ಕ್ ಆ್ಯಡ್ ಮಾಡುತ್ತೆ ನಮ್ಮ ಡಯಟಿಗೆ. ನಾವು ಸ್ವಲ್ಪ ತೊಗೊಂಡ್ರೆ ಹೊಟ್ಟೆ ತುಂಬಿದೆ ಅನ್ನುವಂಥ ಫೀಲಿಂಗ್ ಬರುತ್ತೆ, ಆ ಸಟೈಟಿ ಬರುತ್ತೆ. ಆ ಸಟೈಟಿ ಬರೋಗೋಸ್ಕರ ನಮಗೆ ಇನ್ನೂ ತಿನ್ನಬೇಕು ಅನ್ನೋ ಆಸೆ ಆಗಲ್ಲ. ಆ ಆಸೆ ಆಗದೆ ಇರೋಗೋಸ್ಕರ ನಮಗೆ ಬಲ್ಕ್ ಆಫ್ ದ ಡಯಟ್ ಎಷ್ಟಾಗುತ್ತೋ ಅಷ್ಟು ಹೆಚ್ಚಾದಾಗ ನಮ್ಮ ಮೋಷನ್ಸ್ ಕ್ಲಿಯರ್ ಆಗುತ್ತೆ, ಎಲಿಮಿನೇಷನ್ ಆಫ್ ಟಾಕ್ಸಿನ್ಸ್ ಈಸಿ ಆಗುತ್ತೆ. ಇದಕ್ಕೋಸ್ಕರ ನಮಗೆ ವೆಯ್ಟ್ ಲಾಸ್ ತುಂಬ ಬೇಗ ಅಥವಾ ತುಂಬ ಈಸಿಯಾಗಿ ಗ್ರ್ಯಾಜುವಲ್ ಆಗಿ ಆಗುವಂಥ ಚಾನ್ಸಸ್ ಜಾಸ್ತಿ. ನ್ಯಾಚುರೋಪತಿಯಲ್ಲಿ ಬಿಲೀವ್ ಮಾಡುವಂಥ ಈ ಟಿಪ್ಸ್ ಏನು ಅಪ್ಪ ಅಂದರೆ, ಫೋರ್ ವೈಟ್ಸನ್ನ ಅವಾಯ್ಡ್ ಮಾಡಿ, ಎಷ್ಟಾದ್ರೂ ಅಷ್ಟು ಹಂಗರ್ನ ಕೇಳಿಸ್ಕೊಳ್ಳಿ, ಅಪಟೈಟ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಏನು ನೋಡಿದಷ್ಟ ತಿನ್ನಬೇಕು ಅನ್ನೋ ಅನ್ಸೋದು ಅಪಟೈಟ್, ಅದನ್ನು ಅವಾಯ್ಡ್ ಮಾಡಬೇಕು. ಮಿತಾಹಾರ ಕಾನ್ಸೆಪ್ಟ್ನ ಫಾಲೋ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು ಡಯಟಲ್ಲಿ ಏನು ಸಾಫ್ಟ್ ಇದೆಯೋ, ವೆಲ್ ಲೂಬ್ರಿಕೇಟೆಡ್ ಇದೆಯೋ, ಹೊಟ್ಟೆಗೆ ಆಗುವಷ್ಟು 80% ಅಷ್ಟೇ ತೊಗೋಬೇಕು, ಜಾಸ್ತಿ ತೊಗೊಳೋಕ್ಕೆ ಹೋಗಬಾರ್ದು. ಇದು ನಮಗೆ ಮಿತಾಹಾರ ಕಾನ್ಸೆಪ್ಟ್, ಹೋಲ್ಸಮ್ ಡಯಟ್ ಕಾನ್ಸೆಪ್ಟ್. ಇದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಮಿನರಲ್ಸ್ ಮತ್ತು ಎಲ್ಲ ಪ್ರೋಟೀನ್ಸ್, ಫ್ಯಾಟ್ ಎಲ್ಲ ಆ್ಯಡ್ ಆಗಿರುವಂತಹ ಒಂದು ಹೋಲ್ಸಮ್ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋಗೋಸ್ಕರ ವೆಯ್ಟ್ ಲಾಸ್ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗ್ತಾ ಆಗ್ತಾ ನಮಗೆ ಗ್ರ್ಯಾಜುವಲ್ ಆಗಿ ಸಸ್ಟೈನ್ ಕೂಡ ಆಗುತ್ತೆ. ಈ ಮಿತಾಹಾರ ಕಾನ್ಸೆಪ್ಟ್ ಒಂದನ್ನೇ ಇಟ್ಕೊಂಡು ನಾವು ಸಸ್ಟೈನಬಲ್ ಅಥವಾ ಕನ್ಸಿಸ್ಟೆಂಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ. ಮುಂದೆ ನಾವು ಸ್ಲೀಪ್ ಮತ್ತು ಹಾರ್ಮೋನಲ್ ಚೇಂಜಸ್ ಅಥವಾ ಏನಿಂದ ನಮಗೆ ವೆಯ್ಟ್ ಗೇನ್ ಆಗುತ್ತೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಮುಂದಿನ ಎಪಿಸೋಡ್ಸನ್ನು ನೋಡಿಸ್ ನೋಡಿ. ಧನ್ಯವಾದಗಳು.